ಹೇ ಫ್ರೆಂಡ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ರಾಟ್ವೀಲರ್ ಡಾಗ್ ಬ್ರೀಡ್ ಬಗ್ಗೆ ತಿಳ್ಕೊಳ್ಳೋಣ. ಮೋಸ್ಟ್ ಅಗ್ರೆಸಿವ್ ಡಾಗ್ ಬ್ರೀಡ್ಗಳಲ್ಲಿ ಒಂದಾದ ರಾಟ್ವೀಲರ್ನ ಮೂಲ ಜರ್ಮನಿಯ ರಾಟ್ವೆಲ್ ಆಗಿದೆ. ಇದೊಂದು ಉತ್ತಮವಾದ ಗಾರ್ಡ್ ಡಾಗ್ ಆಗಿದೆ. ಇದನ್ನು ಮೊದಲು ಕುರಿ ಮತ್ತು ಹಸುಗಳ ಗುಂಪುಗಳನ್ನು ಕಾವಲು ಕಾಯಲು ಬಳಸಲಾಗುತ್ತಿತ್ತು. ಈಗ ಇವುಗಳನ್ನು ಪೊಲೀಸ್ ಇಲಾಖೆಗಳಲ್ಲಿ ಬಳಸಲಾಗುತ್ತಿದೆ. ಇವುಗಳ ಬೈಟ್ ಪ್ರೆಷರ್ ಬಂದು 328 ಪೌಂಡ್ ಆಗಿದೆ. ಒಮ್ಮೆ ಇವುಗಳ ಬಾಯಿಗೆ ಸಿಕ್ಕರೆ ತಪ್ಪಿಸಿಕೊಳ್ಳುವ ಅವಕಾಶ ತುಂಬ ಕಡಿಮೆ. ಆದ್ದರಿಂದ ಈ ಬ್ರೀಡ್ ಫಸ್ಟ್ ಟೈಮ್ ಓನರ್ಗಳಿಗೆ ಖಂಡಿತವಾಗಿ ಸೂಕ್ತವಲ್ಲ. ಈ ನಾಯಿಗಳನ್ನು ಸೋಷಿಯಲೈಸೇಷನ್ ಮಾಡಿಸುವುದು ತುಂಬ ಅವಶ್ಯಕವಾಗಿದೆ. ಇದೊಂದು ಲಾರ್ಜ್ ಬ್ರೀಡ್ ಆಗಿದ್ದು ಇವುಗಳ ಎತ್ತರ ಗಂಡು ನಾಯಿಗಳಲ್ಲಿ 24-27 ಇಂಚ್ ಇದ್ದರೆ ಹೆಣ್ಣು ನಾಯಿ 22-25 ಇಂಚ್ ಬರುತ್ತದೆ. ಇನ್ನು ಇದರ ತೂಕದ ವಿಷಯಕ್ಕೆ ಬಂದರೆ ಗಂಡು 50-60 ಕೆಜಿ ತೂಗಿದರೆ ಹೆಣ್ಣು ನಾಯಿಗಳು 35-48 ಕೆಜಿ ಬರುತ್ತವೆ. ಇವುಗಳಲ್ಲಿ ಉತ್ತಮವಾದ ಆಹಾರ ಕ್ರಮದ ಅವಶ್ಯಕತೆ ಇದೆ, ಇಲ್ಲದಿದ್ದರೆ ಓವರ್ ವೈಟ್ ಆಗುವ ಚಾನ್ಸ್ ಇದೆ. ಇವುಗಳು ಕಪ್ಪು ಮತ್ತು ಕಂದು ಬಣ್ಣಗಳಲ್ಲಿ ಕಂಡುಬರುತ್ತವೆ. ಇವುಗಳು ಚಿಕ್ಕದಾದ ಹೇರ್ಗಳನ್ನು ಹೊಂದಿದ್ದು ಅಂದರೆ ಶಾರ್ಟ್ ಹೇರ್ಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಇವುಗಳಿಗೆ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುವುದಿಲ್ಲ. ಇವುಗಳಲ್ಲಿ ಎರಡು ವಿಧದ ರಾಟ್ವೀಲರ್ಗಳನ್ನ ಕಾಣಬಹುದು. ಒಂದು ಜರ್ಮನ್ ರಾಟ್ವೀಲರ್ ಮತ್ತು ಅಮೆರಿಕನ್ ರಾಟ್ವೀಲರ್ಗಳು. ಎರಡು ನೋಡೋದಕ್ಕೆ ಒಂದೇ ರೀತಿ ಇದ್ದು ಗಾತ್ರದಲ್ಲಿ ವ್ಯತ್ಯಾಸ ಇವೆ. ನಿಮಗೆ ಯಾವ ವಿಧದ ರಾಟ್ವೀಲರ್ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.